प्रिय विद्यार्थिगळे हायर सेकेंडरी प्रथम वर्षद ऐच्छिक कन्नड तरगतिगे एल्लरिगू मत्तोम्मे आत्मीय स्वागत। कळेद तरगतिगळल्लि नावु नम्म पठ्यभागद मोदल एरडु घटकगळल्लि कोट्टंतह पाठगळन्नेल्ल नोडिद्देवे। इंदिन तरगतियल्लि मूरने घटकवादंतह जनपद कुसुम एंब ಶೀರ್ಷಿಕೆಯಲ್ಲಿ ಕೊಟ್ಟಂತಹ ಆ ಘಟಕದಲ್ಲಿ ಬಂದಿರುವ ಪಾಠಗಳನ್ನು ನೋಡೋಣ। ಶೀರ್ಷಿಕೆ ಹೆಸರೇ ಹೇಳುವ ಹಾಗೆ ಜನಪದ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಎರಡು ಪಾಠಗಳನ್ನು ಕೊಟ್ಟದ್ದು। ಒಂದು ಉತ್ರಾಜಿ ಎಂಬ ಜನಪದ ಕಥನ ಗೀತೆ, ಹಾಗೆ ಮತ್ತೊಂದು ಕಣ್ಣ ಮುಂದೈತೆ ಕೈಲಾಸ ಎಂಬ ಶೀರ್ಷಿಕೆಯಲ್ಲಿ ಕೊಟ್ಟಿರುವಂತಹ ಜನಪದ ತ್ರಿಪದಿಗಳು, ಹೀಗೆ ಎರಡು ಪಾಠಗಳು ಈ ಮೂರನೇ ಘಟಕದಲ್ಲಿ ಕೊಡಲಾಗಿದೆ। ನಿಮಗೆ ಗೊತ್ತಿದೆ ಅಲ್ಲ, ಜನಪದ ಸಾಹಿತ್ಯ ಅಂತ ನಾವು ಕೇಳಿದ್ದೇವೆ। ಈಗ ಸಾಹಿತ್ಯವನ್ನು ನಾವು ಎರಡು ರೀತಿ ನೋಡಬಹುದು, ಒಂದು ವಿಶಿಷ್ಟ ಸಾಹಿತ್ಯ ಮತ್ತೊಂದು ಜನಪದ ಸಾಹಿತ್ಯ ಅಂತ। ಆಗ ಜನಪದ ಸಾಹಿತ್ಯ ಅಂದ್ರೆ ಗೊತ್ತಾಗ್ತದೆ ಆ ಹೆಸರೇ ಕೇಳುವಾಗ ಅಲ್ವಾ, ಹಿಂದಿನ ಓದು ಬರಹ ಬಾರದಂತಹ ಸಾಮಾನ್ಯ ಜನರು ತಾವು ಕಂಡು ಉಂಡಂತಹ ಅವರ ಜೀವನದಲ್ಲಿನ ನೋವು ನಲಿವು ಪ್ರೀತಿ ಪ್ರೇಮ ಭಕ್ತಿ ನೀತಿಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಕಥೆಯ ರೂಪದಲ್ಲಿ ಗೀತೆಯ ರೂಪದಲ್ಲಿ ಗಾದೆ ಒಗಟ್ಟು ನಾಟಕ ನೃತ್ಯ ಈ ರೀತಿಯಲ್ಲೆಲ್ಲ ಹೇಳಿಕೊಂಡಿದ್ದಾರೆ। ಇದು ಸಹಜವಾಗಿರುವಂತದ್ದು, ಯಾಕಂದ್ರೆ ಅಭಿವ್ಯಕ್ತಿ ಎಂಬುದು ಯಾರ ಸೃಜನಶೀಲವಾದಂತ ಎಲ್ಲರ ಮನಸ್ಸಿನಲ್ಲಿ ಸಹಜವಾಗಿ ಬರುವಂತದ್ದು। ಆಗ ಅದನ್ನು ಅವರಿಲ್ಲಿ ತಮ್ಮ ಆ ಜೀವನದ ಸಂದರ್ಭದಲ್ಲಿ ಹೇಳಿಕೊಂಡಿದ್ದಾರೆ। ಆದರೆ ಇದು ಯಾವ ರೀತಿ ಇದೆ ಅಂದ್ರೆ ಶಿಷ್ಟ ಸಾಹಿತ್ಯ ಗೊತ್ತಿದೆ ಅಲ್ವಾ, ಆಗ ಆ ಬರವಣಿಗೆಯಲ್ಲಿ ನಾವು ಕಾಣುವಂತದ್ದು। ಆದ್ರೆ ಹೀಗೆ ಹೇಳಿದಂತವರು ಯಾರು ಅಂತ ಗೊತ್ತಿಲ್ಲ, ಹಾಗೆ ಅಜ್ಞಾತರಾಗಿ ಇರುವಂತಹ ಅವರು ರಚಿಸಿದಂತಹ ಆ ಸಾಹಿತ್ಯವನ್ನೇ ನಾವು ಜನಪದ ಸಾಹಿತ್ಯ ಎಂಬುದಾಗಿ ನಾವು ಕರೆಯುವಂತದ್ದು। ಇದು ಬಾಯಿಂದ ಬಾಯಿಗೆ ಎಷ್ಟೋ ತಲೆಮಾರಿನ ಹಿಂದಿನಿಂದಲೇ ಅವರ ಬಾಯಿಂದ ಬಾಯಿಗೆ ಜೊತೆಗೆ ಪೀಳಿಗೆಯಿಂದ ಪೀಳಿಗೆಗೆ ಹರಿದು ಬಂದಂತಹ ಒಂದು ಸಾಹಿತ್ಯ। ಆಗ ಆಧುನಿಕ ಕಾಲದಲ್ಲಿ ಅಂತಹ ಸಾಹಿತ್ಯವನ್ನು ಈಗ ನಾವು ಆಧುನಿಕ ಕಾಲ ಏನಾಯಿತು ಆರಂಭದ ಆ ಸಂದರ್ಭದಲ್ಲೆಲ್ಲ ಇದರ ಮಹತ್ವವನ್ನು ಜನಪದ ಸಾಹಿತ್ಯದ ಮಹತ್ವವನ್ನು ಕಂಡಂತಹ ಪಾಶ್ಚಾತ್ಯರು ಅದನ್ನು ಸಂಗ್ರಹಿಸುವಂತಹ ಕೆಲಸವನ್ನು ಆರಂಭದಲ್ಲಿ ಮಾಡಿದ್ರು। ಆ ಬಳಿಕ ಕನ್ನಡದಲ್ಲಿ ಕೂಡ ವಿದ್ವಾಂಸರು ಆ ಜನಪದ ಸಾಹಿತ್ಯದ ಮಹತ್ವವನ್ನು ಕಂಡು ಅದನ್ನು ಸಂಗ್ರಹಿಸಿ ಆ ಮೂಲಕ ನಮ್ಮ ಕೈಗೆ ಸಿಗುವ ಹಾಗೆ ಮಾಡಿದ್ರಲ್ಲ, ಅದೀಗ ಮುದ್ರಣಗೊಂಡು ನಮಗೆ ಸಿಗ್ತದೆ। ಹಾಗಿರುವಾಗ ಅಂತಹ ಸಾಹಿತ್ಯವನ್ನು ನಾವು ಬಹಳ ಹೆಮ್ಮೆಯಿಂದ ನೋಡಬಹುದು, ಯಾಕಂದ್ರೆ ಅಷ್ಟು ಹಿಂದೆ ಅವರು ಅವರವರ ಆ ಲೋಕಾನುಭವವನ್ನು ಹೇಗೆ ಅವರಿಗೆ ಹೇಳಿದ್ದಾರೆ ತಮ್ಮ ಬೇರೆ ಬೇರೆ ಸಂದರ್ಭದಲ್ಲಿ, ತಮ್ಮ ದುಡಿಮೆಯ ಸಂದರ್ಭದಲ್ಲಿ ಅಥವಾ ಶುಭ ಕಾರ್ಯಗಳ ಆ ಸಂದರ್ಭದಲ್ಲಿ ಮತ್ತು ಇತರ ಉತ್ಸವದ ಸಂದರ್ಭಗಳಲ್ಲೆಲ್ಲ ಅವರು ಇದನ್ನು ಹೇಳಿಕೊಂಡದ್ದು। ಆದ್ರೆ ಅವರು ಆ ಸಾಹಿತ್ಯದ ಅರಿವರಿಗಿಲ್ಲ, ಇದೊಂದು ಸಾಹಿತ್ಯ ಎಂಬುದಾಗಿ ಭಾವಿಸಿಕೊಂಡದಲ್ಲ, ಅಲ್ಲ ಅವರ ಜೀವನಾನುಭವವನ್ನು ಅವರು ಕಂಡುಕೊಂಡಂತಹ ಆ ಸಂದರ್ಭವನ್ನೆಲ್ಲ ಹೇಳಿಕೊಂಡದ್ದು, ಜೊತೆಗೆ ಮನರಂಜನೆಗಾಗಿ ಕೂಡ ಅದನ್ನು ಹೇಳಿದ್ರು, ಹಾಡು ಕುಣಿತ ಆಚರಣೆಗಳ ಮೂಲಕ ಇದೆಲ್ಲ ಹೊರಗೆ ಕಾಣಿಸಿಕೊಂಡಿತ್ತು। ಅಂತೂ ನಮ್ಗೆ ಆ ಜನಪದರ ಆ ಬದುಕಿನ ಕೈಗನ್ನಡಿ ಅಂತ ಎಂಬುದಾಗಿ ನಮಗೆ ಹೇಳಬಹುದು। ಅಂದಿನ ಜನರ ಜೀವನ ಜೊತೆಗೆ ಆ ಸಂಸ್ಕೃತಿ ಎಲ್ಲೆಲ್ಲಿ ಕಾಣುತ್ತದೆ, ಹೀಗೆ ಹೇಳಿದಾಗ ಬರೀ ಸಾಹಿತ್ಯ ಮಾತ್ರ ಅಲ್ಲ, ಸಾಹಿತ್ಯ ಸಂಗೀತ ನೃತ್ಯ ನಾಟಕ ಆಗಿರ್ಬಹುದು ನಮ್ ಕಾಣ್ತೇವೆ ಈಗ,
ಗೊತ್ತಿಲ್ಲ, ಯಕ್ಷಗಾನ ಆಗಿರ್ಬಹುದು, ಆಮೇಲೆ ಬೇರೆ ಬೇರೆ ಪ್ರದರ್ಶನ ಪ್ರಕಾರಗಳು, ದೊಡ್ಡ ಆಟ, ಸಣ್ಣ ಆಟ, ಶ್ರೀಕೃಷ್ಣ ಪಾರಿಜಾತ, ಇಂತಹ ಬೇರೆ ಬೇರೆ ಪ್ರಕಾರಗಳೆಲ್ಲ ನಮಗೆ ಕಾಣಿಸ್ತದೆ ಜನಪದ ಸಾಹಿತ್ಯಕ್ಕೆ ಸಂಬಂಧಪಟ್ಟದ್ದು. ಜೊತೆಗೆ ಅವರ ಜೀವನದ ರೀತಿ ಸಂಸ್ಕೃತಿ ಎಲ್ಲ ಕೂಡ ಕಾಣ್ತೇವೆ. ಅದರಲ್ಲಿ ಮುಖ್ಯವಾಗಿ ನಮಗೆ ಸಿಗುವಂತಹ ಹೆಚ್ಚು ಸಿಗುವಂತಹ ಜನಪದ ತ್ರಿಪದಿಗಳು, ಜನಪದ ಗೀತೆಗಳು, ಅದರಲ್ಲಿಯೂ ಜನಪದ ತ್ರಿಪದಿಗಳು ಹೆಚ್ಚಾಗಿ ಸಿಗುವಂತದ್ದು. ಅದೇ ರೀತಿ ಇನ್ನೊಂದು ಜನಪದ ಕಥನ ಗೀತೆ ಎಂಬುದು, ಜನಪದ ಕಥನ ಗೀತೆ ಅಂತ ಕೇಳ್ತೇವೆ ಅಲ್ವಾ. ನಮಗೆ ಕೊಟ್ಟದ್ದು ಈ ಉತ್ತರಾಜಿ ಎಂಬಂತಹ ಆ ಪಾಠ ಜನಪದ ಕಥನ ಗೀತೆ ಅಂದ್ರೆ ಆ ಒಂದು ಕಥೆ ಬರ್ತದೆ, ಒಂದು ಕಥೆಯನ್ನು ಆ ಗೀತೆಯ ರೂಪದಲ್ಲಿ ಅವರು ನಿರೂಪಿಸಿಕೊಂಡು ಹೋಗಿದ್ದಾರೆ. ಜೊತೆಗೆ ಇದನ್ನೇ ನಾವು ಲಾವಣಿ ಎಂಬುದಾಗಿ ಕೂಡ ಕರೀತೇವೆ. ಹೀಗೆ ಆ ಈ ಅವರು ಅವರ ದುಡಿಮೆ ಸಂದರ್ಭದಲ್ಲಿಯೂ ಜೊತೆಗೆ ಇತರ ಸಂದರ್ಭಗಳೆಲ್ಲ ಆ ಹಾಡಿನ ಮೂಲಕ ಇದನ್ನು ಹೇಳಿಕೊಂಡದ್ದು. ಅದರಲ್ಲಿ ಈಗ ನಮಗೆ ಕೊಟ್ಟಂತಹ ಎರಡು ಪಾಠಗಳಲ್ಲಿ ನಾವೀಗ ಮೊದಲಿಗೆ ಆ ಉತ್ತರಾಜ್ ಎಂಬಂತಹ ಜನಪದ ಕಥನ ಕವನವನ್ನು ನೋಡೋಣ. ಈ ಕತೆ ಉತ್ತರಾದೇವಿ ಎಂಬುದಾಗಿ ಕೂಡ ಈ ಕತೆ ಶೀರ್ಷಿಕೆ ನಮ್ಗೆ ಕಾಣಬಹುದು ಬೇರೆ ಬೇರೆ ಕಡೆ. ಅಂದ್ರೆ ಕರ್ನಾಟಕದ ಬೇರೆ ಬೇರೆ ಕಡೆ ಈ ಕತೆ ಎಲ್ಲ ಕಡೆ ಸಿಗ್ತದೆ, ಸ್ವಲ್ಪ ವ್ಯತ್ಯಾಸ ನಮಗೆ, ಅದರ ಮೂಲ ವಿಷಯ ಒಂದೇ ಆಗಿರ್ತದೆ, ಅಲ್ಲಿ ಸ್ವಲ್ಪ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ನಮಗೆ ಸಿಗ್ತದೆ. ಈ ರೀತಿಯ ಸಂಗ್ರಹ ಮಾಡಿದಾಗ ಸಿಕ್ಕಿದೆ ಅಂತಹ ಕತೆ ಇದು. ಇಲ್ಲಿ ಬರುವಂತದ್ದು ಮುಖ್ಯವಾಗಿ ಆ ಅತ್ತೆ ಮತ್ತು ಸೊಸೆಯರ ನಡುವಿನ ವಿಚಾರ ಇಲ್ಲಿ ಬರುವಂತದ್ದು. ಹಾಗೆ ಜನಪದ ಗೀತೆಗಳಲ್ಲೆಲ್ಲ ಇದೇ ಕಾಣುವಂತವು, ಹೆಣ್ಣಿನ ಜೀವನ, ಕಷ್ಟ, ಸುಖ, ಅವಳು ಪಡಬೇಕಾಗಿ ಬರುವಂತಹ ಬೇರೆ ಬೇರೆ ಸಂದರ್ಭಗಳು, ಜೊತೆಗೆ ತಾಯಿ, ತಾಯಿ ಮೇಲಿನ ಪ್ರೀತಿ, ತವರ ಮನೆಯ ಮೇಲಿನ ಪ್ರೀತಿ, ಹಾಗೂ ಜೀವನದಲ್ಲಿ ಅಲ್ಲ ಗಂಡನಲ್ಲಿ ಸಂಸಾರ ಮಾಡುವಾಗ ಬರುವಂತಹ ಬೇರೆ ಬೇರೆ ಸಂದರ್ಭಗಳು, ಸಮಸ್ಯೆಗಳು, ಇದೆಲ್ಲ ಬಹಳ ಮನಸ್ಸಿಗೆ ತಟ್ಟುವ ಹಾಗೆ ಹೇಳುವಂತದ್ದು ನಮಗೆ ಕಾಣಬಹುದು ನೋಡಿದ್ರೆ. ಹಾಗಂತಹ ಜನಪದ ಸಾಹಿತ್ಯ ಕನ್ನಡದಲ್ಲಿ ಸಮೃದ್ಧವಾಗಿ ನಮಗೆ ಸಿಕ್ಕಿದೆ, ಅದನ್ನು ಬಹಳಷ್ಟು ಮಂದಿ ಸಂಗ್ರಹ ಮಾಡಿದ್ದಾರೆ. ಆ ರೀತಿ ಬೇರೆ ಬೇರೆ ಕಡೆಗೆ ಹೋಗಿ, ಮೂಲೆ ಮೂಲೆ ಕೂಡ ಹೋಗಿ ಅಂತಹ ಈ ಸಾಹಿತ್ಯವನ್ನು ಸಂಗ್ರಹ ಮಾಡಿದ ಕಾರಣ ನಮ್ಗೆ ಅದು ಇವತ್ತು ದೊರೆತಿದೆ. ಆಗ ಆ ವಿಚಾರ ನಾವು ಈ ಪಾಠಗಳಲ್ಲಿ ನಮಗೆ ಸಿಗ್ತದೆ. ಹಾಗಿರುವ ನಾವು ಮೊದಲಿಗೆ ಈ ಜನಪದ ಕಥನ ಗೀತೆಯಾದಂತಹ ಉತ್ತರಾಜಿ ಎಂಬ ಈ ಕಥನ ಗೀತೆಯನ್ನು ನೋಡೋಣ. ಇದು ಕರ್ನಾಟಕದಲ್ಲಿ ತುಂಬಾ ಪ್ರಚಾರದಲ್ಲಿರುವಂತಹ ಜನಪದ ಕಥನ ಗೀತೆಗಳಲ್ಲಿ ಒಂದು. ನಮ್ಗೆ ಗೊತ್ತಿದೆ ಅಲ್ಲ ಉತ್ತರೆ ಮಳೆ ಅಂತ, ಉತ್ತರ ಮಳೆ ಅಂತ ಕರೆಯುವಂತದ್ದು. ಮಳೆಯ ಸಂದರ್ಭದಲ್ಲಿ, ಮಳೆಗಾಲದಲ್ಲಿ ಬೇರೆ ಬೇರೆ ಸಂದರ್ಭ ಕರಿತೇವಲ್ಲ, ಮುಂಗಾರು ಮಳೆ, ಹಿಂಗಾರು ಮಳೆ ಅಂತಲೇ ಕರಿತೇವೆ. ಹಾಗೆ ಒಂದು ಸಂದರ್ಭದಲ್ಲಿ ಉತ್ತರೆ ಮಳೆ ಅಂತ ಕರಿತೇವೆ. ಹಾಗೆ ಈ ಉತ್ತರೆ ಮಳೆ ರೈತನ ಬದುಕಿನಲ್ಲಿ ಮಹತ್ವದ ಸ್ಥಾನ ಇದೆ ಈ ಮಳೆಗೆ, ಯಾಕಂದ್ರೆ ಅಗತ್ಯವಾಗಿ ಅದು ದೊರೆಯಬೇಕಾದದ್ದು ಆ ಸಂದರ್ಭದಲ್ಲಿ. ಅಂತಹ ಉತ್ತರೆ ಮಳೆ ಬಂದ್ರೆ ಮಾತ್ರ ಒಳ್ಳೆ ಇದು ತೆನೆಯಲ್ಲೆಲ್ಲ ಆ ಕಾಳು ಗಟ್ಟಿಯಾಗಿ ನಿಲ್ಲುವಂತದ್ದು ಎಂಬುದಾಗಿ ಅವರು ನಂಬಿಕೊಂಡಿದ್ದಾರೆ. ಹಾಗೆ ಇಂತಹ ಮಳೆ, ಈ ಮಳೆಗೊಂದು ಕಾರಣ ಇದೆ ಅಂತ ಈ ಕಥನಗೀತೆಯಲ್ಲಿ ಬರುವಂತದ್ದು. ಹಾಗೆ ಉತ್ತರ ಮಳೆ ಒಬ್ಬ ಮುಗ್ಧ ಹೆಣ್ಣು ಮಗಳ ಪ್ರತಿರೂಪ ಆಗಿದೆ ಎಂಬುದಾಗಿ ವಿಶಿಷ್ಟವಾಗಿ ಈ ರೀತಿಯಾಗಿ ನಂಬಿಕೊಂಡಿದ್ದಾರೆ. ಅದೇ ವಿಚಾರ ಇದರಲ್ಲಿ ಬರುವಂತದ್ದು. ಈ ಉತ್ತರೆ ಮಳೆ ಬರ್ತದಲ್ಲ, ಅದು ಒಂದು ಹೆಣ್ಣಿನ ಕಾರಣವಾಗಿ, ಹೆಣ್ಣಿನ ಪ್ರತಿರೂಪ ಎಂಬುದಾಗಿ ನಂಬಿಕೊಂಡು ಅವರು ಇದ್ದಾರೆ. ಹಾಗೆ ಏನಿದು ಅನ್ನುವ ಕಥನ ಗೀತೆಯನ್ನು ನೋಡುವಾಗ ಗೊತ್ತಾಗ್ತದೆ. ನಾವೀಗ ಓದೋಣ. ಅತ್ತೆಗೂ ಸೊಸೆಗೂ ಹಿತ್ತಲಾಗೆ ಏಕಾಂತ, ಉತ್ತು ಬಂದ ಮಕ್ಕೆ ಉಣಲಿ ಕೂತೇನೆಂದಳೆ ಉತ್ತರಾಜಿನೆಂಬೋ ಸೊಸೆ ಬೇಡ, ಉತ್ತರಾಜಿನೆಂಬೋ ಸೊಸೆ ಬೇಡ, ನನ್ನ ಮಗನೇ ಬಿಟ್ಟು ಬೀಡವಳ ತವರಿಗೆ, ಸುಯ್ಯೋ ಬಿಟ್ಟು ಬೀಡವಳ ತವರಿಗೆ, ಬಿಟ್ಟು ಬಿಡುವೋಕೆ ಎತ್ತಲ್ಲ ಎಮ್ಮೆಲ್ಲ ಒಂದೋರ ಮುಟ್ಟಿ ತೆರ ಮುಟ್ಟಿ, ಒಂದೋರ ಮುಟ್ಟಿ ತೆರ ಮುಟ್ಟಿ ಬಂದೋಳ ಮಿತ್ರೇನ ಹೆಂಗೆ ಬಿಡಲವ್ವ, ಸುಯ್ಯೋ ಮಿತ್ರೇನ ಹೆಂಗೆ ಬಿಡಲವ್ವ, ಒಂದೂವರಕ್ಕೆ ನನ್ ಬಂದೀಯ ಮಾರೇನು ಮೇಲೊಬ್ಬ ರಾಣಿ ತರಿಸೇನು, ಮೇಲೊಬ್ಬ ರಾಣಿ ತರಿಸೇನು, ನನ್ನ ಮಗನೇ ಬಿಟ್ಟು ಬೀಡವಳ ತವರಿಗೆ, ಸುಯ್ಯೋ ಬಿಟ್ಟು ಬೀಡವಳ ತವರಿಗೆ, ಬಿಟ್ಟು ಬಿಡುವೋಕೆ ಆಡಲ್ಲ ಕುರಿಯಲ್ಲ ಮೂರೋರ ಮುಟ್ಟಿ ತೆರ ಮುಟ್ಟಿ, ಮೂರೋರ ಮುಟ್ಟಿ ತೆರ ಮುಟ್ಟಿ ತಂದೋಳ ಮಿತ್ರೇನ ಹೆಂಗೆ ಬಿಡಲವ್ವ, ಸುಯ್ಯೋ ಮಿತ್ರೇನ ಹೆಂಗೆ ಬಿಡಲವ್ವ,
ಮೂರುವರೆಗೆ ನನ್ ಮುಕ್ತಿಯ ಮಾರುವೆ ಬೇರೊಬ್ಬ ರಾಣಿ ತರಿಸುವೆ ಬೇರೊಬ್ಬ ರಾಣಿ ತರಿಸುವೆ ನನ್ನ ಮಗನೆ ಬಿಟ್ಟು ಬೀಳವಳ ತವರಿಗೆ ಸುಯ್ಯೋ ಬಿಟ್ಟು ಬೀಳವಳ ತವರಿಗೆ ನೇಲಿನ ಮ್ಯಾಕಿರೋ ನೆಲ್ಲಕ್ಕಿ ಬಾನಾವ ಉಂಡಾರೆ ಹೋಗೆ ಸೊಸೆ ಮುದ್ದೆ ಸುಯ್ಯೋ ಉಂಡಾರೆ ಹೋಗೆ ಸೊಸೆ ಮುದ್ದೆ ನೀನಾರೆ ಉಣ್ಣೆ ನಿನ್ ಮಗನಿಗಾರ ಇಕ್ಕೆ ಮತ್ತೆ ಬರುವವಳಿಗೆ ಮಡಗೀರೆ ಸುಯ್ಯೋ ಮತ್ತೆ ಬರುವವಳಿಗೆ ಮಡಗೀರೆ ಒಲೆಯ ಮ್ಯಾಗಿರುವೋ ದೊಡ್ಡ ಹಸುವಿನ ಹಾಲ ಕುಡಿದಾರ ಹೋಗೆ ಸೊಸೆ ಮುದ್ದೆ ನೀನಾರೆ ಕುಡಿಯೇ ನಿನ್ ಮಗನಿಗಾರ ಕುಡಿಸೆ ಮುಂದೆ ಬರುವವಳಿಗೆ ಮಡಗೀರೆ ಸುಯ್ಯೆ ಮುಂದೆ ಬರುವವಳಿಗೆ ಮಡಗೀರೆ ಬಾಗಿಲಾಗಿರುವೋ ಬಾಳೆಯ ವನಗಳಿರ ಹೋಗ್ತೀನಿ ನನ್ನ ತವರಿಗೆ ಸುಯ್ಯೋ ಹೋಗ್ತೀನಿ ನನ್ನ ತವರಿಗೆ ಹೋಗೋಳ್ ಹೋಗ್ತೀಯ ನೀರ್ಯಾರೆ ಹೊಯ್ಯೋರು ಹಣ್ಣಾದ್ರೆ ಯಾರೇ ಮೆಲುವೋರು ಸುಯ್ಯೋ ಹಣ್ಣಾದ್ರೆ ಯಾರೋ ಮೆಲುವೋರು ನೀರು ಹೊಯ್ಯೋಳವಳೆ ಹಣ್ಣು ಮೆಲ್ಲೋಳವಳೆ ನನಗಿಂತ ಜಾಣೆ ಮನೆಯಾಗೆ ಸುಯ್ಯೋ ನನಗಿಂತ ಜಾಣೆ ಮನೆಯಾಗೆ ಒಂದನ್ನೆತ್ತಿಕೊಂಡು ಕಂದಾನ ಕೈಲಿ ಹಿಡ್ಕೊಂಡು ಗೆಜ್ಜೆ ಭದ್ರಾನ ನಡೆಸುತ್ತ ಗೆಜ್ಜೆ ಭದ್ರಾನ ನಡೆಸುತ್ತ ಉತ್ತರ ದೇವಿ ಹೋಗ್ತಾಳೆ ತನ್ನ ತವರಿಗೆ ಸುಯ್ಯೋ ಹೋಗ್ತಾಳೆ ತನ್ನ ತವರಿಗೆ ಹಾಸನದ ಗೌಡ ತಡೆದು ಕೇಳ್ಯಾರಲ್ಲಿ ನೀನ್ಯಾವ ರಾಜರ ಸೊಸೆಯಮ್ಮ ಸುಯ್ಯೋ ನೀನ್ಯಾವ ರಾಜರ ಸೊಸೆಯಮ್ಮ ನಾನ್ಯಾವ ರಾಜರ ಸೊಸೆಯೆಂದು ಹೇಳಲಿ ಅತ್ಯಮ್ಮ ನನ್ನ ಉರಿಸಿ ಕಳ್ವ್ಯಾಳು ಹೋಗ್ತೀನಿ ನನ್ನ ತವರಿಗೆ ಸುಯ್ಯೋ ಹೋಗ್ತೀನಿ ನನ್ನ ತವರಿಗೆ ಅಪ್ಪ ಕದ ತೆಗೆಯೋ ಅಪ್ಪಾಜಿ ಕದ ತೆಗೆಯೋ ನನ್ನಪ್ಪ ನನಗೆ ಕದ ತೆಗೆಯೋ ಸುಯ್ಯೋ ನನ್ನಪ್ಪ ನನಗೆ ಕದ ತೆಗೆಯೋ ಚಾಪೆಯ ಹಾಸಿತೆ ದೀಪಾವ ತುಂಬೈತೆ ಕಂದವ್ವ ತೋಳಾಗೆ ಮಲಗೆವುಳೆ ಕಂದವ್ವ ತೋಳಾಗೆ ಮಲಗೆವುಳೆ ನನ್ನ ಮಗಳೇ ಹೋಗೆ ನಿನ್ನಣ್ಣನ ಅರಮನೆಗೆ ಸುಯ್ಯೋ ಹೋಗೆ ನಿನ್ನಣ್ಣನ ಅರಮನೆಗೆ ಅಣ್ಣ ಕದ ತೆಗೆಯೋ ಅಣ್ಣಯ್ಯ ಕದ ತೆಗೆಯೋ ನನ್ನಣ್ಣ ನನಗೆ ಕದ ತೆಗೆಯೋ ಸುಯ್ಯೋ ನನ್ನಣ್ಣ ನನಗೆ ಕದ ತೆಗೆಯೋ ಚಾಪೆಯ ಹಾಸೀತೆ ದೀಪಾವ ತುಂಬೈತೆ ಮಲ್ಲಯ್ಯ ತೊಡೆಯಾಗೆ ಮಲಗೈತೆ ಮಲ್ಲಯ್ಯ ತೊಡೆಯಾಗೆ ಮಲಗೈತೆ ನನ್ನ ತಂಗಿ ಹೋಗೆ ನಿನ್ನಕ್ಕನ ಅರಮನೆಗೆ ಸುಯ್ಯೋ ಹೋಗೆ ನಿನ್ನಕ್ಕನ ಅರಮನೆಗೆ ಅಕ್ಕ ಕದ ತೆಗೆಯೇ ಅಕ್ಕಯ್ಯ ಕದ ತೆಗೆಯೇ ನನ್ನಕ್ಕ ನನಗೆ ಕದ ತೆಗೆಯೇ ಸುಯ್ಯೋ ನನ್ನಕ್ಕ ನನಗೆ ಕದ ತೆಗೆಯೇ ಚಾಪೆಯ ಹಾಸಿತೆ ದೀಪಾವ ತುಂಬೈತೆ ನೀಲವ್ವ ತೋಳಾಗೆ ಮಲಗೈತೆ ನೀಲವ್ವ ತೋಳಾಗೆ ಮಲಗೈತೆ ತಂಗ್ಯಮ್ಮ ಹೋಗೆ ನಿಮ್ಮಮ್ಮನ ಅರಮನೆಗೆ ಸುಯ್ಯೋ ಹೋಗೆ ನಿಮ್ಮಮ್ಮನ ಅರಮನೆಗೆ ಅವ್ವ ಕದ ತೆಗೆಯೇ ಅವ್ವಯ್ಯ ಕದ ತೆಗೆಯೇ ನನ್ನವ್ವ ನನಗೆ ಕದ ತೆಗೆಯೇ ಸುಯ್ಯೋ ನನ್ನವ್ವ ನನಗೆ ಕದ ತೆಗೆಯೇ ಅವ್ವ ಕದ ತೆಗೆದಾಳು ತಲೆಯನ್ನು ತಡವ್ಯಾಳು ಕಣ್ಣೀರ ಕೋಡಿ ಹರಿಸ್ಯಾಳು ಸುಯ್ಯೋ ಕಣ್ಣೀರ ಕೋಡಿ ಹರಿಸ್ಯಾಳು ಕಣ್ಣೀರ ಕೋಡಿ ಹರಿಸುತ್ತೇನೆಂದಳು ನಿನ್ನ ನಿಮ್ಮಪ್ಪ ನನ್ನ ಉರಸೀದ ನಿಮ್ಮಪ್ಪ ನನ್ನ ಉರಸೀದ ನನ್ನ ಮಗಳೇ ನನ್ನಾಡು ನಿನಗೆ ಇಗಟೀತೆ ನನ್ನಾಡು ನಿನಗೆ ಇಗಟೀತೆ ನನ್ನ ಮಗಳೇ ಉತ್ರಿ ಮಳೆಯಾಗಿ ಹೊರಡವುವ ಸುಯ್ಯೋ ಉತ್ರಿ ಮಳೆಯಾಗಿ ಹೊರಡವುವ ಒಂದಾನೆತ್ತಿಕೊಂಡು ಕಂದಾನ ಕೈ ಹಿಡ್ಕೊಂಡು ಗೆಜ್ಜೆ ವಜ್ರಾನ ನಡೆಸುತ್ತ ಗೆಜ್ಜೆ ವಜ್ರಾನ ನಡೆಸುತ್ತ ಉತ್ತರ ದೇವಿ ಉತ್ರಿ ಮಳೆಯಾಗಿ ಹೊರಟಾಳು ಸುಯ್ಯೋ ಉತ್ರಿ ಮಳೆಯಾಗಿ ಹೊರಟಾಳು ಹೀಗೆ ಜನಪದ ಆ ಗೀತೆಯನ್ನು ಹಾಡುವಂತ ರೀತಿ ನಿಮ್ಗೆ ಕೂಡ ಗೊತ್ತಿದೆ ಅಲ್ವಾ ಹಾಗಿರುವಾಗ ಈ ರೀತಿಯಾಗಿ ಹಾಡಬೇಕು ಹಾಗೆ ತ್ರಿಪದಿಯನ್ನು ಕೂಡ ಹಾಡುವಂತ ರೀತಿ ಹಾಗಿರುವಾಗ ನಿಮ್ಗೆ ಸಾಮಾನ್ಯವಾಗಿ ಸ್ವಲ್ಪ ಗೊತ್ತಾಗಿರ್ಬೋದಲ್ವ ಏನ್ ವಿಷಯ ಬರ್ತಾ ಇರೋದು ಅಂತ ಹೇಳಿದ್ದೇನೆ ಮೊದಲು ಅತ್ತೆ ಸೊಸೆಗೆ ಸಂಬಂಧಪಟ್ಟ ವಿಚಾರ ಯಾವ ಕೂಡ ಅತ್ತೆ ಸೊಸೆಯರ ಆ ಕಲಹ ಜಗಳ ಸಾಮಾನ್ಯವಾಗಿ ಆಗದಂತಹ ಕುಟುಂಬವೇ ವಿರಳ ಅಲ್ಲ ಎಲ್ಲಾ ಕಡೆ ಬೇರೆ ಬೇರೆ ರೀತಿಯಲ್ಲಿ ಚಿಕ್ಕದ ರೀತಿಯಲ್ಲೂ ದೊಡ್ಡ ರೀತಿಯಲ್ಲೂ ಆ ಕಲಹ ನಡೆಯುವಂತದೇ
ಯಾವ ಕಾಲದಲ್ಲಿ ಕೂಡ ಯಾವುದೇ ಹಿಂದೆ ಕೂಡ ಇತ್ತು ಈಗ ಕೂಡ ನಾವು ಬಹುಶಃ ಕಾಣಬಹುದು ಯಾಕಂದ್ರೆ ಅತ್ತೆ ಮತ್ತು ಸೊಸೆಯ ನಡುವೆ ಅಂತ ಒಂದು ಅನ್ಯೋನ್ಯತೆ ಬರಬೇಕು ಇಲ್ಲಾಂದ್ರೆ ಅತ್ತೆಗೆ ಸೊಸೆಯ ಮೇಲೆ ಇಷ್ಟ ಇರುವುದಿಲ್ಲ ಸೊಸೆ ಕೂಡ ಅತ್ತೆಯ ವರ್ತನೆ ಇಷ್ಟ ಆಗುವುದಿಲ್ಲ ಆಗ ಯಾವತ್ತು ಆ ಅತ್ತೆಯಿಂದಾಗಿ ಸೊಸೆಗೆ ಅನುಭವಿಸಬೇಕಾಗಿ ಬರುವಂತಹ ಬೇಸರ ಗೂಳು ಜೊತೆಗೆ ಸೊಸೆಯ ವರ್ತನೆಯಿಂದ ಅತ್ತೆಗೆ ಬರುವಂತಹ ಸಿಟ್ಟು ಜೊತೆಗೆ ಅತ್ತೆಗೆ ಗೊತ್ತಿದೆ ಅಲ್ಲ ತನ್ನ ಮಗ ತನ್ನ ಮಗನಿಗೆ ಹೆಂಡತಿಯಾಗಿ ಪತ್ನಿಯಾಗಿ ಬೇರೆ ಕಡೆಯಿಂದ ಈ ಹೆಣ್ಣನ್ನು ತಂದದ್ದು ಹಾಗಿರುವಾಗ ತಾನು ಹೇಳಿದಾಗ ಅವಳು ಕೇಳಬೇಕೆಂಬ ಆ ರೀತಿ ಇರಬಹುದು ಆದ್ರೆ ಅದು ಹೆಚ್ಚು ಒತ್ತಡಕ್ಕೆ ಸಿಲುಕಿದಾಗ ಸೊಸೆ ಕೂಡ ಅದು ಇಷ್ಟ ಆಗುವುದಿಲ್ಲ ಅಂತೂ ಎಲ್ಲ ಕುಟುಂಬಗಳಲ್ಲಿ ಕೂಡ ಈ ಅತ್ತೆ ಸೊಸೆಯರ ಈ ಕಲಹ ಮನಸ್ತಾಪ ಇದ್ದದೆ ಅದೇ ವಿಚಾರ ಇಲ್ಲಿ ಬರುವಂತದ್ದು ಆಗ ಹಿಂದೆ ಕೂಡ ಅದನ್ನು ಕಾಣಬಹುದು ಆಗ ಇಲ್ಲಿ ಆರಂಭದಿಂದ ನಮಗೆ ಗೊತ್ತಾಗ್ತದೆ ಅಲ್ವಾ ಏನಾಯ್ತು ಅಂದ್ರೆ ಅತ್ತೆಗೂ ಸೊಸೆಗೂ ಹಿತ್ತಲಾಗೆ ಏಕಾಂತ ಅತ್ತೆಗೆ ಸೊಸೆಗೂ ಹಿತ್ತಲಾಗಿ ಹಿತ್ತಲಿನಲ್ಲಿ ಹಿತ್ತಲ ಏನಾಯ್ತು ಏಕಾಂತ ಏಕಾಂತ ಅಂದ್ರೆ ಜಗಳ ಅಂತ ಅರ್ಥ ಆಗ ಒಂದು ಮನಸ್ತಾಪ ಆಯ್ತು ಕಲಹ ಆಯ್ತು ಸರಿ ಮುಂದೆ ಏನಾಯ್ತು ಅದು ಕಾರಣ ಆಗ ಆ ಒಂದು ಕಾರಣದಿಂದ ಅತ್ತೆಗೆ ಸೊಸೆಗಾದಂತಹ ಜಗಳದ ಕಾರಣ ಏನಾಯ್ತು ಅದು ಅತ್ತೆಗೆ ಇಷ್ಟ ಆಗುದಿಲ್ಲ ಯಾಕೆ ಸೊಸೆಗೆ ತನ್ನ ಮೇಲೆ ಏನ್ ಹೇಳ್ಬಹುದು ತನಗೆ ಎದುರಾಗಿ ಏನ್ ಹೇಳಬಾರ್ದು ಅಂತ ಬಹುಶಃ ಅತ್ತೆಗೆ ಮನಸ್ಸಿಗೆ ಇರ್ತದೆ ಯಾಕೆ ತಾಯಿಯಲ್ಲಿ ಕೂಡ ಹಿರಿಯರಾಗಿರ್ತಾರೆ ಜೊತೆಗೆ ತನ್ನ ಮಗನ ತನ್ನ ಮಗ ಆಗ ತನ್ನ ಮಗನ ಹೆಂಡತಿಯಾಗಿಗಳು ಬಂದದ್ದು ಅಂತ ತಾನು ಹೇಳಿದ ಕೇಳಬೇಕು ಅಂತ ಇರ್ಬಹುದು ಅಂತೂ ಮನಸ್ತಾಪ ಉಂಟಾಗ್ತದೆ ಪರಿಣಾಮ ಏನಾಯ್ತು ಮಗ ಗದ್ದೆಗೆ ಕೊಲಕ್ಕೆ ಹೋಗಿದಾನೆ ಉಳ್ಳಿಕ್ಕಾಗಿ ಹಾಗಿರುವಾಗ ಉತ್ತು ಬಂದ ಮಕ್ಕೆ ಉಣಲಿ ಕೂತ ಏನೆಂದಳೆ ಹಾಗೆ ಹೊಲಕ್ಕೆ ಹೋಗಿ ಗದ್ದೆಯ ಕೃಷಿ ಮಾಡಿ ಉತ್ತು ಬಂದಂತ ಬೀಜವನ್ನು ಉತ್ತು ಬಂದಂತಹ ಮಗನಿಗೆ ಊಟ ಬಡಿಸ್ತಾಳೆ ಅವಳು ಮಗ್ಗೆ ಅಂದ್ರೆ ಮಗನಿಗೆ ಅಂತ ಅರ್ಥ ಉಣಲಿ ಕೂತ ಊಟ ಬಡಿಸುತ್ತ ಏನೆಂದಳೆ ಏನು ಹೇಳಿದ್ದು ಗೊತ್ತಾ ಉತ್ತರಾಜಿನೆಂಬೋ ಸೊಸೆ ಬೇಡ ನನ್ನ ಮಗನೇ ಬಿಟ್ಟು ಬಿಡವಳ ತವರಿಗೆ ಕೂಡ್ಲೆ ಅತ್ತೆ ತೀರ್ಮಾನ ಮಾಡಿದ್ದಾಳೆ ತನ್ನೊಂದಿಗೆ ಸೊಸೆ ಜಗಳ ಮಾಡಿದ್ದಾಳೆ ಹಾಗಿರುವ ಅಂತಸ್ಸು ತನಗೆ ಬೇಡ ಅಂತ ಅವಳ ಮನಸ್ಸಲ್ಲಿ ತೀರ್ಮಾನ ಆಗಿದೆ ಆಗ ಮಗ ಬಂದಾಗ ಹೇಳ್ತಾಳೆ ಉತ್ತರಾಜಿನೆಂಬ ಸೊಸೆ ಬೇಡ ಉತ್ತರಾಜಿ ಆ ಸೊಸೆ ಹೆಸರು ಅಲ್ವಾ ಆ ಉತ್ತರಾಜಿ ಎಂಬ ಸೊಸೆ ಬೇಡ ಇನ್ನು ನಮ್ಗೆ ಆ ಸೊಸೆ ಬೇಡ ಬೇಗ ಇವಳನ್ನು ಬಿಟ್ಟು ಬಿಡವಳ ತವರಿಗೆ ಅವಳನ್ನು ಅವಳ ತವರ ಮನೆ ಬಿಟ್ಟು ಬಾ ಅಂತ ಹೇಳ್ತಾಳೆ ಯಾರು ಅತ್ತೆ ಸುಯ್ಯು ಅಂತ ಕಾಣ್ತೇವೆ ಅದೊಂದು ವಲಯಕ್ಕಾಗಿ ಬರುವಂತದ್ದಲ್ಲ ಒಂದು ಪ್ರಾಸಕ್ಕಾಗಿ ಬರುವಂತದ್ದು ಈ ರೀತಿಯಾಗಿ ಆರಂಭವಾಗ್ತದೆ ಈ ಕತೆ ಕಥನ ಗೀತೆ ಆಗ ಮಗ ಏನ್ ಹೇಳ್ತಾನೆ ಹಾಗೆ ಅತ್ತೆಗೆ ಸೊಸೆ ಇಷ್ಟ ಆಗುದಿಲ್ಲ ಈ ಜಗಳ ಕಾರಣದಿಂದ ಅವಳನ್ನು ಬಿಟ್ಟು ಬಿಡುವ ಕೂಡ್ಲೆ ಬಿಟ್ಟು ಬಾ ತವರ ಮನೆ ನಮ್ಗೆ ಅವನ್ನ ಅವಳು ಬೇಡ ಅಂತ ಹೇಳ್ತಾಳೆ ಅತ್ತೆ ಆಗ ಮಗ ಯಾವ ರೀತಿ ಉತ್ತರಿಸ್ತಾನೆ ಅದು ಮುಂದಿನ ಪದ್ಯದಲ್ಲಿ ಬರ್ತದೆ ಬಿಟ್ಟು ಬಿಡುವೋಕೆ ಎತ್ತಲ್ಲ ಎಮ್ಮೆಲ್ಲ ಒಂದೋರ ಮುಟ್ಟಿ ತೆರೆ ಮುಟ್ಟಿ ಬಂದೋಳ ಮಿತ್ರೇನ ನಾನ್ ಹೆಂಗೆ ಬಿಡಲ್ಲವ್ವ ಆಗ ಮಗನ ಮಾತು ಕೇಳ್ತದೆ ಅವನಿಗೆ ಬಹುಶಃ ಆ ಮಾತು ಕೇಳೋ ನಮ್ಗೆ ಅನಿಸ್ತದೆ ಇಷ್ಟ ಅವನಿಗೆ ಅದು ಅತ್ತೆ ತಂದೆ ತನ್ನ ತಾಯಿಯ ಮಾತು ಅಷ್ಟು ಇಷ್ಟ ಆಗುದಿಲ್ಲ ಯಾಕಂದ್ರೆ ಅವನಿಗೆ ಆ ಭಾವನೆ ಇಲ್ಲ ಹೆಂಡತಿ ಮೇಲೆ ಇಷ್ಟ ಇದೆ ಪ್ರೀತಿ ಇದೆ ಹೇಳ್ತಾನೆ ಬಿಟ್ಟು ಬಿಡುವಕ್ಕೆ ಅಯ್ಯೋ ಹೇಗೆ ನೀನೀಗ ಒಮ್ಮೆಗೆ ಪಕ್ಕನೆ ಹೆಂಡತಿಯನ್ನು ಬಿಟ್ಟು ಬಾ ತವರ ಮನೆಗೆ ಅವಳು ಬೇಡ ಅಂತ ಹೇಳಿದ್ರೆ ಹೇಗೆ ಸರಿ ಆಗ್ತದೆ ಯಾಕೆ ಬಿಟ್ಟು ಬಿಡುವಕ್ಕೆ ಎತ್ತಲ್ಲ ಎಮ್ಮೆಯಲ್ಲ ಎತ್ತು ಎಮ್ಮೆಗಳನ್ನು ನಾವು ತರ್ತೇವೆ ನಮ್ಗೆ ಇಷ್ಟ ಆಗದಿದ್ರೆ ಸರಿ ಆಗದಿದ್ರೆ ಪುನಃ ಮಾರ್ತೇವೆ ಅದ ಬಿಟ್ಟು ಬರ್ತೇವೆ ಹಾಗ ಅಷ್ಟು ಆ ರೀತಿಯ ಇವಳನ್ನು ಮದುವೆಯಾಗಿ ಬಂದಂತ ಹೆಣ್ಣನ್ನು ಬಿಡುವಂತದ್ದು ಅಂತ ಮಗ ಆಲೋಚಿಸಿ ಹೇಳ್ತಾನೆ ಎತ್ತು ಎಮ್ಮೆಯನ್ನು ಬೇಕಾದಾಗ ತಂದು ಬೆಡ್ದಾಗ ಬಿಡುವ ಹಾಗೆ ಈ ಪತ್ನಿಯನ್ನು ಬೆಳಿಲಿಕ್ಕೆ ಸಾಧ್ಯ ಉಂಟು ಹೆಂಡತಿನ ಬೆಳಿಲಿಕ್ಕೆ ಸಾಧ್ಯ ಉಂಟ ಯಾಕೆ ಒಂದೋರ ಮುಟ್ಟಿ ತೆರೆ ಮುಟ್ಟಿ ತಂದೋಳ ಆಗ ಆ ಹೆಣ್ಣನ್ನು ಕ್ರಮ ಪ್ರಕಾರ ಎಲ್ಲ ಪದ್ಧತಿ ಪ್ರಕಾರ ಅವಳನ್ನು ಮದುವೆಯಾಗಿ ತಂದದ್ದು ಹೇಗೆ ಒಂದೋರ ಮುಟ್ಟಿ ಅಂದ್ರೆ ಒಂದು ವರಹ ಅಂದ್ರೆ ಒಂದು ವರ ಅಂದ್ರೆ ಒಂದು ನಾಣ್ಯ ಚಿನ್ನದ ನಾಣ್ಯ ಅದು ಆಗಿನ ಕಾಲದ್ದಲ್ಲ ಒಂದು ವರ ಅಂದ್ರೆ ಈಗ 4 ರೂಪಾಯಿ ಆಗ್ತದೆ ಹಾಗಿರುವಾಗ ಆ ಒಂದು ವರಹವನ್ನು ತೆರೆ ಮುಟ್ಟಿ ತಂದೋಳ ತೆರೆ ಮುಟ್ಟುದಂದ್ರೆ ಕನ್ಯಾಶುಲ್ಕವಾಗಿ ಕೊಡುವಂತದ್ದು ಒಂದು ವರಹವನ್ನು ಕನ್ಯಾಶುಲ್ಕವಾಗಿ ಕೊಟ್ಟು ಅವಳನ್ನು ಪತ್ನಿಯಾಗಿ ಸ್ವೀಕರಿಸಿದ್ದೆ ಆ ರೀತಿಯಾಗಿ ಆ ಪದ್ಧತಿ ಪ್ರಕಾರ ಬಂದದ್ದು ಮದುವೆಯಾಗಿ ಅಂತ ಅವಳನ್ನ ಒಮ್ಮೆಗೆ ಬೇಡ ಎಂಬುದಾಗಿ ಕಂಡಾಗ ಕೂಡ್ಲೆ ಬಿಡುದು ಹೇಗೆ ಅಂತ ಕೇಳ್ತಾನೆ ಜೊತೆಗೆ ಮಿತ್ರೇನ ನಾನು ಹೆಂಗೆ ಬಿಡಲ್ಲ ಜೊತೆಗೆ ಮಿತ್ರೇನ ಅಂತ ಹೇಳ್ತಾಳೆ ಮಿತ್ರನಲ್ಲಿ ಅವಳು ಪ್ರೀತಿ ಪಾತ್ರಳು ಇವನಿಗೆ ಮಗನಿಗೆ ಇಷ್ಟ ಇದೆ ಹೆಂಡತಿಯ ಮೇಲೆ ಹಾಗಿರುವಾಗ ಅವಳು ಮಿತ್ರಳಾಗಿದ್ದಾಳೆ ಅಂದ್ರೆ ಜೀವನ ಸಂಗಾತಿ ಆಗಿದ್ದಾಳೆ ಹೇಗೆ ಬಿಡುದು ಅಂತ ಕೇಳ್ತಾನೆ ಬಿಡ್ಲಿಕ್ಕೆ ಸಾಧ್ಯ ಉಂಟ ಅಂದ್ರೆ ಗೊತ್ತಾಗ್ತದೆ ನಮ್ಗಲ್ವಾ ಅವನಿಗೆ ಅವಳ ಮೇಲೆ ಇಷ್ಟ ಇದೆ ಅತ್ತೆಯ ಪ್ರೀತಿ ಅಲ್ಲ ಅಂತ ಗೊತ್ತಾಗ್ತದೆ ಆ ರೀತಿಯಾಗಿ ಅವನು ಹೇಳ್ತಾನೆ ಮುಂದೆ ಮಗನ ಈ ಮಾತನ್ನ ಕೇಳಿ ಅತ್ತೆ ಯಾವ ರೀತಿಯಾಗಿ ಮಾತಾಡ್ತಾರೆ ಮುಂದೆ ಬಹುಶಃ ಅತ್ತೆಗೆ ಆ ಮಗನ ಮಾತು ಇಷ್ಟ ಆಗಲಿಲ್ಲ ಯಾಕಂದ್ರೆ ಅವಳು ತೀರ್ಮಾನಿಸಿದಾಳೆ ಅಲ್ವಾ ನನಗೆ ಸೊಸೆ ಬೇಡ ಅಂತ ನನ್ನೊಂದಿಗೆ ಜಗಳ ಆಡಿದಂತ ಸೊಸೆ ಬೇಡ ಅಂತ
ಹಾಗಿರುವಾಗ ಮಗ ಅದ ಆ ರೀತಿಯಲ್ಲಿ ಮಾತಾಡ್ತಾ ಇಲ್ಲ ಅಲ್ವಾ, ಹೇಗೆ ಅವಳನ್ನು ಕಳಿಸುದು ಅಂತ ಹೇಳ್ತಾ ಇದ್ದಾನೆ. ಕೂಡ್ಲೇ ಅವಳು ಅದಕ್ಕೆ ಬೇಕಾದ ಉಪಾಯ ಮಾಡ್ತಾಳೆ. ಮುಂದಿನ ಪದ್ಯದಲ್ಲಿ ಕಾಣಿಸ್ತದೆ, ಒಂದು ವರಕ್ಕೆ ನನ್ ಬಂದಿಯ ಮಾರೇನು ಮೇಲೊಬ್ಬ ರಾಣಿ ತರಿಸೇನು ನನ್ನ ಮಗನೇ ಬಿಟ್ಟು ಬಿಡವಳ ತವರಿಗೆ. ಕೂಡ್ಲೆ ಆಲೋಚಿಸ್ತಾಳೆ, ಓಹೋ ಅದೋ ಮಗ ಈ ರೀತಿ ಹೇಳ್ತಾ ಇದ್ದಾನಲ್ವಾ, ಒಂದು ವರಹ ಕೊಟ್ಟು ಕನ್ಯಾಶುಲ್ಕವಾಗಿ ಒಂದು ವರಹವನ್ನು ಕೊಟ್ಟು ಅವಳನ್ನು ಕರ್ಕೊಂಡು ಬಂದದ್ದು ಅಂತ ತೊಂದರೆ ಇಲ್ಲ. ಹಾಗಿರುವಾಗ ನಾನೇನ್ ಮಾಡ್ತೇನೆ, ಒಂದು ವರಕ್ಕೆ ನನ್ ಬಂದಿಯ ಮಾರೇನು ಆ ಒಂದು ವರಹವನ್ನು ನಾನು ಪುನಃ ಸಂಗ್ರಹಿಸ್ತೇನೆ. ಪುನಃ ಒಂದು ವರ ಬೇಕಲ್ವ ಇನ್ನೊಬ್ಬಳನ್ನು ತರಬೇಕಿದ್ರೆ. ಹಾಗೆ ಒಂದು ವರಕ್ಕೆ ನನ್ ಬಂದಿ, ಬಂದಿ ಅಂದ್ರೆ ತೋಳ ಬಂದಿ ಅಂತ, ತೋಳಿಗೆ ಹಾಕುವ ಆಭರಣ ಉಂಟಲ್ಲ, ತೋಳಿಗೆ ಆಭರಣ ಹಾಕ್ತೇವೆ, ಆ ತೋಳಿಗೆ ಹಾಕುವಂತ ಆಭರಣ ಅಲ್ಲ, ಅದನ್ ಬೇಕೆ ನಾನು ಮಾರ್ತೇನೆ ಅಂತ ಹೇಳ್ತಾಳೆ ಅಲ್ಲ. ಬಹುಶಃ ತಾಯಿಗೆ ಅದು ಇನ್ನು ಬೇಕಾಗಿಲ್ಲ, ಮದುವೆಯ ಸಂದರ್ಭದಲ್ಲೆಲ್ಲ ಹಾಕುದು ನಾವು ನೋಡ್ತೇವೆ. ಹಾಗಿರುವಾಗ ಅಂತಹ ತೋಳ ತನ್ನ ತಾನಿಟ್ಟುಕೊಂಡಂತ ಆಭರಣ ಕೂಡ ನಾನು ಮಾರ್ಲಿಕ್ಕೆ ತಯಾರಿದ್ದೇನೆ. ಆಮೇಲೆ ನೀನು ಚಿಂತಿಸ್ಬೇಡ, ಬೇರೊಬ್ಬ ರಾಣಿ ತರಿಸಿದ್ದೀನಿ, ಇನ್ನೊಬ್ಬಳು ಹೆಂಡತಿ ನಾನು ನಿನಗೆ ಮದುವೆ ಮಾಡಿ ಮದುವೆ ಮಾಡುವ ಹಾಗೆ ಸಿದ್ಧತೆ ಮಾಡ್ತೇನೆ. ಇನ್ನೊಬ್ಬಳು ಹೆಂಡತಿಯನ್ನು ತಂದ್ರೆ ಆಯ್ತಲ್ಲ ಅಂತ ಹೇಳ್ತಾಳೆ. ರಾಣಿಯಂತಹ ಬೇರೊಬ್ಬ ರಾಣಿ ತರ್ತೇನೆ ಅಂದ್ರೆ ರಾಣಿಯಂತಹ ಅಂತ ಯೋಗ್ಯಳಾದಂತಹ ಹೆಣ್ಣನ್ನು ನಾನು ತರ್ತೇನೆ ಅಂತ. ನೀ ಚಿಂತಿಸ್ಬೇಡ, ಅದಕ್ಕೆ ಬೇಕಾದ ವರಹ ಒಂದು ವರಹ ನಾನು ಸಂಗ್ರಹಿಸ್ತೇನೆ ನನ್ನ ಆಭರಣ ಮಾರಿಯಾದರು ಅಂತ. ಹಾಗಿರುವಾಗ ಬಿಟ್ಟು ಬೇಡವಳ ತವರಿಗೆ, ನೀನ್ ಮಾತ್ರ ಇವಳನ್ನು ಇಲ್ಲಿ ಬಿಡುದು ಬೇಡ, ಇವಳನ್ನು ಖಂಡಿತವಾಗಿ ತವರ ಮನೆ ಕಳಿಸು ಅಂತ ಒತ್ತಾಯಿಸ್ತಾಳೆ. ಗೊತ್ತಾಗ್ತದಲ್ಲ ಅತ್ತೆಯ ತೀರ್ಮಾನ ಏನು ಅಂತ. ಅತ್ತೆಗಂತೂ ಇವಳು ಇನ್ನೀ ಮನೆಯಲ್ಲಿ ಇರುದು ಬೇಡ ಅಂತ ಅನಿಸಿದೆ. ಒಂದು ವರಕ್ಕೆ ನನ್ ಬಂದಿಯ ಮಾರೇನು ಮೇಲೊಬ್ಬ ರಾಣಿ ತರಿಸೇನು, ನೀನು ಬೇಸರ ಮಾಡಬೇಡ ಇವಳು ಹೋಗ್ತಾಳೆ ಅಂತ, ನೀನು ಇನ್ನೊಬ್ಳು ಅವಳಕ್ಕಿಂತ ಯೋಗ್ಯಳಾದಂತ ಹೆಂಡತಿ ತರ್ತೇನೆ, ಅವಳನ್ನು ಮತ್ತೆ ಬಿಡು ಅಂತ ಹೇಳ್ತಾಳೆ. ಮಗನ ಉತ್ತರ ಹೇಗಿದೆ? ಬಹುಶಃ ಮಗನಿಗೆ ಆಗಲೇ ಮಗನಿಗೆ ಅವಳ ಮಾತು ಇಷ್ಟ ಆಗ್ಲಿಲ್ಲ, ಆಗ ಪುನಃ ಪ್ರಯತ್ನಿಸ್ತಾನೆ. ಬಿಟ್ಟು ಬಿಡುವಕ್ಕೆ ಆಡಲ್ಲ ಕುರಿಯಲ್ಲ ಮೂರೋರ ಮುಟ್ಟಿ ತೆರ ಮುಟ್ಟಿ ಬತ್ತಂದೋಳ ಮಿತ್ರೇನ ನಾನು ಹಿಂಗೆ ಬಿಡಲ್ಲವ್ವ. ಪುನಃ ಅದನ್ನು ಹೇಳ್ತಾನೆ ಅಲ್ವಾ, ತನಗೆ ಇಷ್ಟ ಇಲ್ಲ ಎಂಬ ರೀತಿಯಲ್ಲಿ ಹೇಳ್ತಾನೆ. ಬಿಟ್ಟು ಬಿಡೋಕೆ ಆಡಲ್ಲ ಕುರಿಯಲ್ಲ, ಪುನಃ ಹೇಳ್ತಾನೆ ಆಗ ಆಡು ಕುರಿಗಳ ಹಾಗೆ. ಆಗ ಹೇಳಿದ ರೀತಿಯಲ್ಲಿ ಇನ್ನೊಂದಕ್ಕೆ ಹೇಳ್ತಾನಲ್ಲ, ಆಗ ಆಡು ಕುರಿಗಳನ್ನು ಬೇಕಾದಾಗ ತಂದು ಬೇಡದಾಗ ಕೂಡ್ಲೇ ಬಿಡು, ಹಾಗಲ್ಲ ಇವಳನ್ನು ಬಿಡುವಂತದ್ದು. ಮೊದಲೇ ಹೇಳಿದಾಗಲ್ಲ ಪದ್ಧತಿ ಪ್ರಕಾರ ಕನ್ಯಾಶುಲ್ಕವನ್ನು ಕೊಟ್ಟು ತಂದದ್ದು. ಮೂರೋರ ಮುಟ್ಟಿ ತೆರೆ ಮುಟ್ಟಿ ತಂದೋಳ, ಈಗ ಬದಲಾಯಿಸ್ತಾನೆ. ಮೂರು ವರಹವನ್ನು ಕನ್ಯಾಶುಲ್ಕವಾಗಿ ಕೊಟ್ಟು ತಂದದಲ್ಲ ಅವಳನ್ನು, ಜೊತೆಗೆ ಕ್ರಮ ಪ್ರಕಾರ ಅಲ್ಲ ಪದ್ಧತಿ ಪ್ರಕಾರ ಅವಳನ್ನು ವಿವಾಹ ಆಗಿ ತಂದದ್ದು ಅಂತ ಹೇಳ್ತಾನೆ. ಅಂತಹ ತಂದೋಳ ಮಿತ್ರೇನ ನಾನು ಹೆಂಗೆ ಬಿಡಲ್ಲವ, ಜೊತೆಗೆ ಅವಳು ನನಗೆ ಮಿತ್ರಳಾಗಿದ್ದಾಳೆ ಅಲ್ವಾ, ಸಂಗಾತಿ ಆಗಿದ್ದಾಳೆ ಅಂದ್ರೆ ನನಗೆ ಇಷ್ಟ ಇದ್ದಾಳೆ ಅವಳು ಅಂತ ಭಾವಿಸಬಹುದು. ಯಾಕಂದ್ರೆ ನನಗೆ ನಾನು ಕೂಡ ಇಷ್ಟಪಟ್ಟಂತ ಅವಳನ್ನು ಹೇಗೆ ಬಿಡ್ಲಿ ಅಂತ ಕೇಳ್ತಾನೆ. ತಪ್ಪಲ್ವೋ ಅಂತ ಅಂದ್ರೆ ಅರ್ಥ ಆಗ್ತದಲ್ಲ ಅವನಿಗೆ ಬಿಡುವಂತ ಇಷ್ಟ ಇಲ್ಲ ಅಂತ. ಜೊತೆಗೆ ಅವನು ತಾಯಿಯ ಮಾತಿಗೆ ಒಂದು ಇಕ್ಕಟ್ಟಿಗೆ ಸಿಲುಕಿದಾನೆ, ಅವನು ಏನ್ ಮಾಡೋಣ ಅಂತ. ಒಪ್ಲಿಕ್ಕಲ್ಲ ಒಪ್ಪದಿರ್ಲಿಕ್ಕೆಲ್ಲ ಅದಕ್ಕೆ ಈ ರೀತಿ ಹೇಳ್ತಾನೆ ಸರಿಯಲ್ಲ ಅಂತ ಹೇಳ್ತಾನೆ ಅಲ್ವಾ. ಅದಕ್ಕೂ ಕೂಡ ಅತ್ತೆ ಸಿದ್ಧನಾಗಿದ್ದಾಳೆ ಉತ್ತರಿಸ್ಲಿಕ್ಕೆ. ಹೇಳ್ತಾಳೆ, ಮೂರುವರಕ್ಕೆ ನನ್ ಮೂಕ್ತಿಯ ಮಾರುವೆ ಬೇರೊಬ್ಬ ರಾಣಿ ತರಿಸುವೆ. ಅವನು ಹೇಳಿದಾನ ಮೂರು ವರ ಕೊಟ್ಟು ತಂದದ್ದು ಅಂತ. ಜನಪದ ಗೀತೆ ಇದು ಅಲ್ವಾ, ಆ ಬದಲಾವಣೆ ಆಗ್ತದೆ. ಹಾಗೆ ಆ ಮೂರು ವರಕ್ಕೆ ಕೊಟ್ಟಿದ್ದು ಅಂತ ಹೇಳ್ತಾ ಇದ್ದಾನೆ, ಅದಕ್ಕೂ ನಾನು ಸಿದ್ಧ, ಆ ಮೂರು ವರಹವನ್ನು ಕೂಡ ನಾನು ಸಂಗ್ರಹಿಸ್ತೇನೆ. ಹೇಗೆ? ಮೂರು ವರಕ್ಕೆ ನನ್ನ ಮೂಕ್ತಿಯ ಮಾರುವೆ, ಮೂಗುತಿ ಇದೆ ಅಲ್ಲ, ಆಗ ಮೂಗಿನ ಆ ಆಭರಣವನ್ನು ನಾನು ಬೇಕಿದ್ರೆ ಮಾರ್ತೇನೆ, ಮಾರಿ ಮೂರು ವರಹವನ್ನು ಅಷ್ಟು ಹಣವನ್ನು ಸಂಪಾದಿಸಿ ನಾನು ಇನ್ನೊಬ್ಬಳು ಬೇರೊಬ್ಬ ರಾಣಿ ತರಿಸಿ, ರಾಣಿ ಅಂತ ಬೇರೊಬ್ಬ ಹೆಣ್ಣನ್ನು ನಿನಗೆ ಹೆಂಡತಿಯಾಗಿ ನಾನು ತರಿಸ್ತೇನೆ, ಅದಕ್ಕೆ ಬೇಕಾದ ವ್ಯವಸ್ಥೆ ನಾನು ಮಾಡ್ತೇನೆ ಅಂತ ಹೇಳ್ತಾಳೆ. ಆದ್ರೆ ಏನ್ ಮಾಡ್ಬೇಕು, ನನ್ನ ಮಗನೇ ಬಿಟ್ಟು ಬಿಡವಳ ತವರಿಗೆ, ಅವಳನ್ನಂತೂ ಅವಳ ತವರ ಮನೆಗೆ ಬೇಗ ಬಿಟ್ಟು ಬಾ ಅಂತ ಹೇಳ್ತಾಳೆ. ಆಗ ಅರ್ಥ ಆಗ್ತದೆ ನಮ್ಗೆಲ್ಲ ಅತ್ತೆ ಪುನಃ ಹೇಗೆ ಅದೇ ವಿಷಯಕ್ಕೆ ಗಟ್ಟಿಯಾಗಿ ನಿಂತಿದ್ದಾಳೆ, ಏನ್ ಮಾಡಿದ್ರು ಕೂಡ ಅದನ್ನು ಬಿಡ್ಲಿಕ್ಕೆ ಅವಳು ತಯಾರಾಗುವುದಿಲ್ಲ. ಹೀಗಾಗುವಾಗ ಆಗ ಅತ್ತೆ ಮತ್ತು ಮಗನ ನಡುವೆ ಅಥವಾ ತಾಯಿ ಮತ್ತು ಮಗನ ನಡುವೆ ಈ ರೀತಿಯಾದಾಗ ಮುಂದೇನಾಗ್ತದೆ, ಸೊಸೆ ಏನ್ ಮಾಡ್ತಾಳೆ ಅದ್ ನೋಡೋಣ ಮುಂದಿನ ಪದ್ಯದಲ್ಲಿ ಕಾಣ್ತೇವಲ್ಲ. ನೇಲಿನ ಮ್ಯಾಗಿರೋ ನೆಲ್ಲಕ್ಕಿ ಬಾನವ ಉಂಡಾರೆ ಹೋಗಿ ಸೊಸೆ ಮುದ್ದೆ ಸುಯ್ಯೋ ಅಂತ ಕಾಣ್ತದೆ. ಅಂದ್ರೆ ಇಷ್ಟು ಈ ಅತ್ತೆ ಮತ್ತು ಗಂಡನ ಮಾತನ್ನು ಕೇಳಿ ಅವರೊಳಗಿನ ಮಾತು ಕೇಳುವಾಗ ಸೊಸೆಯಾದಂತಹ ಉತ್ತರಜಿ ಗೊತ್ತಾಗ್ತದೆ ಅಲ್ವಾ, ಅತ್ತೆಗೆ ಇಷ್ಟ ಇಲ್ಲ ನನ್ನನ್ನು, ಜೊತೆ ಗಂಡನಿಗೆ ಅದನ್ನು ತಡಿಯುವಂತ ಆ ಧೈರ್ಯ ಇಲ್ಲ ಅಂತ. ಗಂಡ ಕೇಳಿಕೊಳ್ತಾ ಇದ್ದಾನೆ ತಾಯಿಯಲ್ಲೆಲ್ಲ ಕಳಿಸೋದು ಬೇಡ ಅಂತಂದ್ರೆ ಕಳಿಸಿಕ್ಕಿಲ್ಲ ಅಂತ ಹೇಳ್ತಾ ಇಲ್ಲ. ಆಗ ಇವಳು ಒಂದು ತೀರ್ಮಾನಿಸ್ತಾಳೆ, ಅದು ನಮ್ಮ ಮುಂದೆ ಗೊತ್ತಾಗ್ತದೆ. ಸೊಸೆಗೆ ಅನಿಸ್ತದೆ ಹಾಗಿರುವಾಗ ಅತ್ತೆಗೆ ಇಷ್ಟ ಇಲ್ಲ, ಗಂಡನಿಗೆ ಅದನ್ನು ಅತ್ತೆ ಮಾತನ್ನು ಕೇಳದಿರ್ಲಿಕ್ಕೆ ಆಗ್ತಾ ಇಲ್ಲ, ಸರಿ
ಆಗ ಒತ್ತಾಯದಲ್ಲಿ ತಾನು ಇಲ್ಲಿ ನಿಲ್ಲುವುದಿಲ್ಲ ಎಂಬುದಾಗಿ ಭಾವಿಸ್ತಾಳೆ. ಅಲ್ಲ, ಹೇಗೆ ಒತ್ತಾಯದಲ್ಲಿ ನಿಲ್ಲೋದು? ಸರಿ, ತಾನು ತೀರ್ಮಾನಿಸ್ತಾಳೆ, ಹೋಗೋಣ, ಇಲ್ಲಿ ಬೇಡ ಅಂದ್ರೆ ನಾನೇನ್ ಮಾಡ್ಲಿಕ್ಕೆ ಸಾಧ್ಯ ಅಂತ. ಹಾಗೆ ಹೋಗುವಾಗ ಅತ್ತೆ ಏನ್ ಮಾಡ್ತಾಳೆ ಅದು ಇಲ್ಲಿ ಕಾಣ್ತದೆ, ಹೇಳ್ತಾಳೆ. ಆಗ ಇವಳು ಹೊರಟಿದ್ದಾಳೆ, ಯಾವ್ದಂದ್ರೆ ಉತ್ತರಾಜಿ. ಆಗ ಇವಳು ಹೇಳ್ತಾಳೆ ಅತ್ತೆ, ಆ ಮಾತು ಹೇಗಿದಂದ್ರೆ, ನೇಲಿನ ಮ್ಯಾಗಿರೋ ನೆಲ್ಲಕ್ಕಿ ಬಾನಾವ ಉಂಡಾರೆ ಹೋಗಿ ಸಸೆ ಮುಂದೆ. ಬಹಳ ಪ್ರೀತಿಯನ್ನು ತೋರಿಸ್ತಾಳೆ, ಪ್ರೀತಿಯನ್ನು ನಟಿಸ್ತಾಳೆ. ಬಹುಶಃ ತಾನು ಎಲ್ಲರ ಮುಂದೆ ತಾನು ಒಳ್ಳೆಯವಳು ಅಂತ ಅನಿಸ್ಬೇಕು ಅಂತ ಆಗಿರ್ಬೋದು ಅಲ್ಲ, ಉಳಿದವರ ಮುಂದೆ ಯಾರ ನೋಡಿದ್ರೆ ಅಂತ, ಉಳಿದವರ ಮುಂದೆ ನೋಡಿದವರಿಗೆ ನಾನು ಒಳ್ಳೆಯವಳು ಅಂತ ಅನಿಸ್ಬೇಕು. ಹಾಗೆ ಹೇಳ್ತಾಳೆ, ಹೋಗ್ತಾ ಇದ್ದೀಯ ಅಂತ ಗೊತ್ತಾಯ್ತು ಅವಳಿಗೆ, ಸೊಸೆ ಹೋಗ್ತಾ ಇದ್ದಾಳೆ ಅಂತ ಮನೆಯನ್ನು ಬಿಟ್ಟು. ಹಾಗೆ ಹೀಗೆ ಹೇಳ್ತಾರೆ, ನೇಲಿನ ಮ್ಯಾಗಿರೋ ನೆಲ್ಲಕ್ಕಿ ಬಾನವ ಉಂಡಾರೆ ಹೋಗಿ ಸಸೆ ಮುದ್ದೆ. ಹೋಗ್ತಾ ಇದೀಯಾ, ಹಾಗಿರುವಾಗ ಊಟ ಮಾಡಿ ಹೋಗುವಂತ. ಹೇಗೆ ನೇಲಿನ ಮ್ಯಾಗಿ, ನೇಲಿ ನೆಲೆ ಅಂದ್ರೆ ನಮ್ಮ ಪಾತ್ರಗಳನ್ನೆಲ್ಲ ತೂಗಿಸುವಂತ ಒಂದು ವಸ್ತು ಅಲ್ಲ, ಪಾತ್ರಗಳನ್ನ ನಾವು ಅಟ್ಟಿ ಅಟ್ಟಿ ಇರ್ತೇವೆ, ಹಿಂದಿನ ಕಾಲ ಗೊತ್ತಿದೆಲ್ಲ, ಒಂದು ಹಗ್ಗದಲ್ಲಿ ತೂಗಡಿಸಿಕೊಂಡು ಒಂದರ ಮೇಲೆ ಒಂದಿಡುವಂಥದ್ದು. ಹಾಗೆ ಅಂತಹ ನೇಲಿನ ಮೇಲೆ, ನೆಲುವಿನ ಮೇಲೆ ಕೆಳಗಿಟ್ರೆ ಅದು ಬೇರೆ ಯಾವುದು ಪ್ರಾಣಿಗಳು ಅದೇದು ಮುಟ್ಟಬಹುದು, ಯಾಕೆ ಅದು ಶುದ್ಧವಾಗಿರಬೇಕು ಅಂತ. ಹಾಗೆ ಅಂತಹ ನೇಲಿನ ಮೇಲೆ ಇಟ್ಟಂತಹ ಮ್ಯಾಗಿರೋ ಮೇಲೆ ಇರುವಂತಹ ನೆಲ್ಲಕ್ಕಿ ಬಾನವ, ಒಳ್ಳೆಯ ಭತ್ತದ ಅಕ್ಕಿ, ಭತ್ತದ ಅಕ್ಕಿ ನೆಲ್ಲಕ್ಕಿ ಬಾನ ಅಂತ ಹೇಳ್ತಾರೆ ಅಂದ್ರೆ ಭತ್ತದ ಅಕ್ಕಿಯನ್ನು ಅನ್ನವನ್ನು ಊಟ ಮಾಡಬೇಕು. ಯಾಕಂದ್ರೆ ಬೇರೆ ಬೇರೆ ರೀತಿಯ ಅಕ್ಕಿ ಇದೆ ಅಲ್ಲಿ, ಯಾವ್ದೆಲ್ಲ ಸಾವೆ ಅಕ್ಕಿ ಮತ್ತೆ ಸವಣೆ ಅಕ್ಕಿ ಅಂತ ಹೇಳ್ತಾರೆ. ಯಾಕೆ ಆ ಅಕ್ಕಿ ಇದು ಶುದ್ಧ ಭತ್ತದ ಅಕ್ಕಿ ಅಂದ್ರೆ ಅಂತಹ ಅಕ್ಕಿಯ ಅನ್ನವನ್ನು ನೀನು ಉಂಡಾರೆ ಹೋಗಿ ಸಸೆ ಮತ್ತೆ ಉಂಡು ಊಟ ಮಾಡಿ ಆದ್ರೂ ಹೋಗು, ಹೋಗ್ತಾ ಇದೆಯಲ್ಲ, ಹಾಗಿರುವಾಗ ಒಳ್ಳೆಯ ಈ ಅನ್ನವನ್ನು ಊಟವನ್ನು ಮಾಡಿ ಹೋಗು ಎಂಬುದಾಗಿ ಹೇಳ್ತಾಳೆ. ಸೊಸೆ ಮುದ್ದೆ ಅಂತ ಹೇಳ್ತಾಳೆ ಅಲ್ಲ, ಬಹಳ ಪ್ರೀತಿಯಲ್ಲಿ, ನನ್ನ ಪ್ರೀತಿಯ ಸೊಸೆ ಹೋಗ್ತಾ ಇದೆಯಲ್ಲ, ಹೇಗೆ ಹೋಗುವಳು, ಊಟ ಮಾಡಿ ಹೋಗು ಅಂತ, ಒಳ್ಳೆಯ ಅನ್ನವನ್ನು ಮಾಡಿಟ್ಟಿದ್ದೇನೆ ಅಂತ ಹೇಳ್ತಾಳೆ. ಗೊತ್ತಾಗ್ತದಲ್ಲ ಏನು, ಅವಳು ಇಟ್ಟು ನಟಿಸ್ತಾಳೆ ಅತ್ತೆ, ತಾನು ಎಲ್ಲರ ಮುಂದೆ ಒಳ್ಳೆಯವಳು ಎಂಬ ಹಾಗೆ. ಸೊಸೆ ಹೋಗ್ತಾ ಇದ್ರು ಕೂಡ ಹೋಗುವಳಿ ಕೂಡ ಊಟ ಮಾಡಿ ಹೋಗು ಅಂತ ಹೇಳ್ತಾ ಇದ್ದೀನಿ ಅಂತ. ಆದರೆ ಅದು ಸೊಸೆ ಗೊತ್ತಾಗ್ತದೆ ಅಲ್ಲ, ಇದು ಕೇವಲ ಪ್ರೀತಿಯಲ್ಲಿ ಹೇಳಿದಲ್ಲ ನಟನೆ ಅಂತ. ಅವಳು ಅದೇ ರೀತಿ ಉತ್ತರಿಸ್ತಾಳೆ, ನೀನಾರೆ ಉಣ್ಣೆ ನಿನ್ ಮಗನಿಗಾರ ಇಕ್ಕೆ ಮತ್ತೆ ಬರುವವಳಿಗೆ ಮಾಡಿದಿರಿ. ತೊಂದರೆ ಇಲ್ಲ, ನಾನು ಊಟ ಮಾಡುದಿಲ್ಲ, ನೀನೇ ಉಣ್ಣು, ನೀನಾರೆ ಉಣ್ಣೆ ಬೇಕೆ ನೀನೇ ಊಟ ಮಾಡುಗೋ, ಜೊತೆ ಇನ್ನು ಮಗನಿಗೆ ಬರ್ತಾನೆ ಮಗನಿಗೆ ಕೊಡು, ಮತ್ತೆ ಹೇಳಿದ್ಯಲ್ಲ ಇನ್ನೊಬ್ಬಳನ್ನು ತರ್ತೇನೆ ಅಂತ, ಇನ್ನೊಬ್ಬಳ ಹೆಂಡತಿನ ಮಗನಿಗೆ ತರ್ತೇನೆ ಅಂತ, ಅವಳಿಗೆ ಕೊಡು ಅಂತ ಹೇಳ್ತಾಳೆ. ಸ್ವಲ್ಪ ವ್ಯಂಗ್ಯವಾಗಿ ಹೇಳ್ತಾಳಲ್ಲ, ಇಕ್ಕೆ ಮತ್ತೆ ಬರುವವಳಿಗೆ ಮಡಗಿರಿ, ಮತ್ತೆ ಬರ್ತಾಳ ಇನ್ನೊಬ್ಳು ನನ್ನ ಬದಲಿಗೆ, ಅವಳಿಗೆ ಇಟ್ಟು ಇಟ್ಟುಕೋ ಮಡಗಿರಿ ಇಟ್ಟುಕೋ ಅಂತ ಹೇಳ್ತಾಳೆ. ಇಡು, ಖಾಲಿ ಮಾಡಬೇಡ ಅಂತ. ಅಂದ್ರೆ ಅತ್ತೆಗೆ ಸರಿಯಾದ ಉತ್ತರ ಕೊಡ್ತಾಳೆ ಸೊಸೆ, ಇವಳ ಈ ನಟನೆ ಬೇಡ ಅಲ್ವಾ, ನನ್ ಮೇಲೆ ಇಷ್ಟ ಇಲ್ಲ, ಈಗ ಬಾಯಿ ಉಪಚಾರ ಮಾಡ್ತಾ ಇದ್ದಾಳಲ್ಲ ಊಟ ಮಾಡಿ ಹೋಗು ಅಂತ, ಬೇಡಪ್ಪ ನೀನ್ ತಿನ್ನು, ನಿನ್ನ ಮಗನಿಗೆ ಕೊಡು, ಜೊತೆಗೆ ಬರೋವಳಿಗೆ ಇಟ್ಟು ಬಿಡು, ಅವಳಿಗೆ ಕಡಿಮೆ ಆಗುದು ಬೇಡ ಅಂತ ಹೀಗೆ ಹೇಳ್ತಾಳೆ. ಆಗ ಹೀಗೆ ಉತ್ತರ ಕೊಟ್ಟ ಪುನಃ ಅತ್ತೆ ಹೇಳ್ತಾಳೆ, ಹೀಗೆ ಒಲೆಯ ಮ್ಯಾಗಿರೋ ದೊಡ್ಡ ಹಸುವಿನ ಹಾಲ ಕುಡಿದಾರ ಹೋಗಿ ಸಸೆ ಮತ್ತೆ, ಓ ಊಟ ಮಾಡುದಿಲ್ಲ ಹಾಗೆ ಹಾಲಾದ್ರೂ ಕುಡಿದು ಹೋಗು ಅಂತ. ಒಲೆಯ ಮೇಲೆ ಇಟ್ಟಿದ್ದೇನೆ ಒಳ್ಳೆಯ ಶುದ್ಧ ದೊಡ್ಡ ಹಸುವಿನ ಹಾಲನ್ನು ಇಟ್ಟಿದ್ದೇನೆ, ಆಗ ಅದನ್ನಾದ್ರೂ ಕುಡ್ದಾದ್ರೂ ಹೋಗು ಅಂತ ಹೇಳ್ತಾಳೆ. ನನ್ನ ಪ್ರೀತಿಯ ಸೊಸೆ ಅಲ್ಲ ಸೊಸೆ ಮುದ್ದೆ, ಒಲೆಯ ಮ್ಯಾಗಿರೋ ದೊಡ್ಡ ಹಸುವಿನ ಹಾಲ ಕುಡಿದಾದ್ರೂ ಹೋಗು ಅಂತ. ಆದ್ರೆ ಯಾಕಂದ್ರೆ ಉಳಿದವ್ರ ಮುಂದೆ ನಾನು ಒಳ್ಳೆಯವಳು ಅತ್ತೆ ಒಳ್ಳೆಯವಳು ಅಂತ ಅನಿಸ್ಬೇಕು, ಯಾರು ನೋಡಿದ್ರೆ ಹಾಗೆ ಭಾವಿಸ್ಬೇಕು ಅಲ್ವ, ಅದಕ್ಕಾಗಿ. ಆದ್ರೆ ಅದು ಕೂಡ ಗೊತ್ತಾಗ್ತದೆ ಸೊಸೆಗೆ, ಅವಳು ಕೂಡ ಅದೇ ರೀತಿ ಉತ್ತರಿಸ್ತಾಳೆ, ನೀನಾರ ಕುಡಿಯೇ ನಿನ್ ಮಗನಿಗಾರ ಕುಡಿಸೆ, ಬೇಕಿದ್ರೆ ನೀನೇ ಕುಡಿಕೋ, ಇಲ್ಲ ನಿನ್ನ ಮಗನಿಗೆ ಕುಡಿಸು, ಮುಂದೆ ಬರುವವಳಿಗೆ ಮಡಗಿರಿ, ಮುಂದೆ ಬರ್ತಾಳಲ್ಲ ನನ್ನ ಬದಲಿಗೆ ಇನ್ನೊಬ್ಳು ಹೆಂಡತಿ ಯಾರಿಗೆ, ನಿಮ್ಮ ಮಗನಿಗೆ, ಅವಳಿಗೆ ಇಟ್ಟು ಇಡು, ನನ್ನ ನಿನಗೆ ಇಷ್ಟ ಇಲ್ಲಲ್ಲ, ನಾನು ಕೆಟ್ಟವಳಲ್ಲ, ಹಾಗಿರುವಾಗ ಒಳ್ಳೆಯ ಹೆಂಡತಿಯನ್ನು ಮಗನಿಗೆ ಆಯ್ಕೆ ಮಾಡಿ ತಂದ್ರೆ ಆಯ್ತು ಹುಡುಗಿಯನ್ನು ಅಲ್ಲ, ಅವಳಿಗೆ ಕೊಡು ಅಂತ ಹೇಳ್ತಾಳೆ. ಅಂದ್ರೆ ಅತ್ತೆಗೆ ಸರಿಯಾದ ಉತ್ತರ ಕೊಡ್ತಾಳೆ ಅವಳು, ಅವಳ ಈ ನಟನೆ ಬೇಡ ಅಂತ, ನೀನಾರ ಕುಡಿಯೇ ನಿನ್ ಮಗನಿಗಾರ ಕುಡಿಸೆ ಮುಂದೆ ಬರುವವಳಿಗೆ ಮಡಗಿರಿ, ಹೀಗೆ ಹೇಳ್ತಾಳೆ. ಅತ್ತೆ ಮಾತಿಗೆ ಸರಿಯಾದ ಉತ್ತರ ಕೊಡ್ತಾಳೆ, ಮತ್ತೆ ಇವಳು ಹೊರಡ್ತಾಳೆ ತವರ ಮನೆ. ಹೇಗೆ ಹೊರಡ್ತಾಳೆ, ಬಾಗಿಲಾಗಿರೋ ಬಾಳೆಯ ವನಗಳಿರ ಹೋಗ್ತೀನಿ ನನ್ನ ತವರಿ, ತಾನು ಪ್ರೀತಿಯಲ್ಲಿ ನೆಟ್ಟು ಬೆಳೆಸಿದಂತ ಬಾಗಿಲ ಬಳಿ ಗೊತ್ತಿದ್ದಾರೆ, ಮನೆ ಹಿಂದೆ ಬಾಗಿಲ ಬಳಿಯಲ್ಲಿ ಹಿಂದೆ ಎಲ್ಲ ನಡ್ತಾರೆ ಬಾಳೆಯನ್ನು, ಅಲ್ಲೇ ನೀರು ಹಾಕಲಿಕ್ಕಾಗ್ತದೆ. ಹಾಗಿರುವಾಗ ಅಂತಹ ತಾನು ನೆಟ್ಟು ಬೆಳೆಸಿದಂತ ಆ ಬಾಳೆಯ ಗಿಡಗಳಲ್ಲೂ ಕೂಡ ಪ್ರೀತಿಯಲ್ಲಿ ಮಾತನಾಡ್ತಾಳೆ, ಅದಕ್ಕೆ ಕಾಣುವಂಥದ್ದು. ಬಾಗಿಲಾಗಿರೋ ಬಾಳೆಯ ವನಗಳಿರ, ಬಾಳೆಯ ವನಗಳಿರ ಆ ಪ್ರದೇಶ ಇರುವಂತಹ ಬಾಳೆಯ ಗಿಡಗಳೇ, ಹೋಗ್ತೀನಿ ಅಂತವರಿಗೆ, ಆಯ್ತು ನಾನಿನ್ನು ಇಲ್ಲಿ ಇಲ್ಲ, ನಿಮ್ಮಲ್ಲಿ ನಿಮ್ಗೆ ನೀರ್ ಹಾಕಲಿಕ್ಕೆ ಬೆಳೆಸಲಿಕ್ಕೆ ನಾನಿಲ್ಲ ಅಂತ ಬೇಸರಲ್ಲಿ ಹೇಳ್ತಾಳೆ. ಹೋಗ್ತೀನಿ ನಂತವರಿಗೆ, ನನ್ನ ತವರಿಗೆ ಹೋಗ್ತಾ ಇದ್ದೇನೆ, ನಾನಿನ್ನು ಇಲ್ಲಿ ಕಾಣ್ಲಿಕ್ಕಿಲ್ಲ ಅಂತ. ಗೊತ್ತಾಗ್ತದೆ ಎಷ್ಟು ಪ್ರೀತಿಯಲ್ಲಿ ಅವಳ ಗಿಡಗಳೊಂದಿಗೆ ಕೂಡ ವರ್ತಿಸ್ತಾಳೆ ಅಂತ, ಆ ಪ್ರೀತಿ ತೋರಿಸ್ತಾಳೆ ಅಂತ ಗೊತ್ತಾಗ್ತದೆ. ಆದ್ರೆ ಅತ್ತೆಗೆ ಅವಳ ಮೇಲೆ ಇಷ್ಟ ಇಲ್ಲ, ಅತ್ತೆ ಇಷ್ಟ ಇಲ್ಲ ಅಂದ್ರೆ ಖಂಡಿತವಾಗಿ ಅವಳು ಬಿಡುದಿಲ್ಲಲ್ಲ, ಯಾವತ್ತು ಕೂಡ ಅತ್ತೆ ಆ ಒಂದು ಗೌರವ ಇಟ್ಟುಕೊಳ್ತಾಳೆ, ತನ್ನನ್ನೆಲ್ಲ ಗೌರವಿಸ್ಬೇಕು, ತಾನು ಹೇಳಿದ ಕೇಳ್ಬೇಕು ಅಂತ ಆಗಿರ್ಬೋದು.
ಅಲ್ಲಿ ಕೂಡ ಬರ್ತಾಳೆ ಕೂಡಲೇ. ಕೂಡಲೇ ಇವಳು ಬಾಳೆ ಗಿಡ ಹತ್ರ ಮಾತಾಡುವಾಗ ಅತ್ತೆ ಕೂಡಲೇ ಬರ್ತಾಳೆ. ಹೋಗೋಳು ಹೋಗ್ತೀಯಾ, ನೀರು ಯಾರೇ ಹುಯ್ಯೋರು, ಹಣ್ಣಾದ್ರೆ ಯಾರೇ ಮಿಲುವವರು. ಪುನಃ ಹೇಳ್ತಾಳೆ, ಓ ನೀ ಹೇಗೆ ಹೋಗೋಳು ಹೋಗ್ತೀಯ, ಹೇಗೆ ಹೊರಟಿದೆಯಲ್ಲ, ಹೋಗ್ಲಿಕ್ಕೆ ಹೊರಟದೇ ಅಲ್ಲ, ಹೇಗೆ ಹೋಗ್ತೀಯಲ್ಲ, ಆದ್ರೆ ಈಗ ನೀರು ಹಾಕುದು ಯಾರು ಬಾಳೆಗೆ, ಇಷ್ಟೊಂದು ನೀನ್ ಹಾಕ್ತಾ ಇದೆಯಲ್ಲ, ಇನ್ಯಾರು ಹಾಕು ಅಂತ ಹೇಳ್ತಾಳೆ. ಅಂದ್ರೆ ಇವಳು ಹೌದು ಇಷ್ಟ ಇಲ್ಲ ಅಂದ್ರೆ ತೋರಿಸ್ಲಿಕ್ಕೆ ಹೊರಗೆ ಕೆಲವೊಂದು ತೋರಿಕೆಗೆ ಬಾಯಿ ಉಪಚಾರಕ್ಕೆ ಹೇಳ್ತೇವಲ್ಲ ಹಾಗೆ ಹೇಳ್ತಾಳೆ. ಹಣ್ಣಾದ್ರೆ ಯಾರೇ ಮಿಲುವವರು, ಬಾಳೆ ಹಣ್ಣಾದ್ರೆ ತಿನ್ನುದು ಯಾರಪ್ಪ, ಮಿಲುವವರು ತಿನ್ನುವರು, ತಿನ್ನುದು ಯಾರು, ನೀರು ಹಾಕುದು ಯಾರು ಅಂದ್ರೆ ಅರ್ಥ ಏನು, ನೀ ಹೋಗ್ಬೇಡ ಅಂತ ಅರ್ಥ. ಹೊರಗೆ ಒಳಗೇನಿದೆ ಅತ್ತೆ ಮನ್ಸಲ್ಲಿ, ಹೋಗ್ಬೇ ಅವಳು ಬೇಡ ಹೋಗ್ಬೇಕು ಅಂತ ತೋರಿಕೆ ಹಾಗೆ ಹೇಳ್ತಾ ಇದ್ದಾಳೆ. ಹೋಗಳು ಹೋಗ್ತೀಯ, ನೀರು ಯಾರೇ ಹುಯ್ಯೋ, ಯಾರು ನೀರು ಹಾಕುದು, ಹಣ್ಣಾದ್ರೆ ಯಾರೇ ಮೆಲುವರು, ಬಾಳೆಹಣ್ಣು ಆದ್ರೆ ಯಾರು ಇದನ್ನು ತಿನ್ನುವರು ಅಂತ ಹೇಳ್ತಾಳೆ. ಅದಕ್ಕೂ ಸೊಸೆ ಸರಿಯಾಗಿ ಉತ್ತರಿಸ್ತಾಳೆ. ಏನು ಉತ್ತರಿಸ್ತಾಳೆ, ನೀರು ಹುಯ್ಯೋಳವಳೆ, ಹಣ್ಣು ಮೆಲ್ಲೋಳವಳೆ, ನನಗಿಂತ ಜಾಣೆ ಮನೆಯಾಗಿ. ಅದಕ್ಕೇನಪ್ಪ, ನೀರು ಹುಯ್ಲಿಕ್ಕೂ ಹಣ್ಣಾದ್ರೆ ತಿನ್ಲಿಕ್ಕೂ ಇದ್ದಾಳಲ್ಲ ಯಾರು, ನೀನ್ ತರ್ತೀಯಲ್ಲ ಹೊಸ ಸೊಸೆಯನ್ನು, ನನಗಿಂತ ಜಾಣೆ ಅಲ್ಲ, ನಾನು ಯೋಗ್ಯಳಾದವಳಲ್ಲ ಅಲ್ಲ, ನನಗಿಂತ ಜಾಣೆ ಆದಂತಹ ಬುದ್ಧಿವಂತ ಆದಂತ ನಿನಗಿಷ್ಟ ಇರುವಂತಹ ಸಸೆ ಬರ್ತಾಳಲ್ಲ, ಅವಳಿಗೆ ಕೊಡು, ಅವಳೇ ನೋಡಿಯಾಳು ಅಂತ ಹೇಳ್ತಾನೆ. ನೀರು ಹುಯ್ಯೋಳವಳೆ, ಅವಳೇ ಬಾಳೆಗೆ ನೀರು ಹುಯ್ಯಬಹುದು, ಹಣ್ಣು ಮೆಲ್ಲೊಳವಳೆ, ಹಣ್ಣಾದ್ರೆ ಬಾಳೆಹಣ್ಣನ್ನು ಅವಳೇ ತಿನ್ನಬಹುದು, ಜೊತೆಗೆ ನಿನಗಿಷ್ಟ ಇರೋವಳಲ್ಲ, ನನಗಿಂತ ಜಾಣೆ, ನನಗೆ ಜಾಣೆ ಅಲ್ಲ ಅಂತ, ನಿನಗೆ ನಾನ್ ಸಾಕಾಗಿಲ್ಲ, ನನ್ ಇಷ್ಟ ಆಗಿಲ್ಲ, ನನಗಿಂತ ಯೋಗ್ಯಳಾದವಳು ತರ್ತೀಯಲ್ಲ, ಅವಳಿಗೆ ಕೊಡು ಅಂತ ಬೇಸರದಲ್ಲಿ ಹೇಳ್ತಾಳೆ. ಹೀಗೆ ಅತ್ತೆ ಮತ್ತು ಸೊಸೆ ನಡುವೆ ಸಂಭಾಷಣೆ ನಡೆಯುತ್ತದೆ. ಅವನು ಎಷ್ಟು ಸುಂದರವಾಗಿ ಹೇಳಿದ್ದಾರೆ ಅಲ್ವಾ, ಆಗ ಅತ್ತೆ ಮನಸ್ಥಿತಿ ಹೇಗಿದೆ ಅದನ್ನ ಅರ್ಥ ಮಾಡಿಕೊಂಡಂತ ಸೊಸೆ ಇನ್ನು ಇಷ್ಟ ಇಲ್ಲದ ಮನೆಯಲ್ಲಿ ತಾನು ಹೇಗಿರುವಂತದ್ದು ಅಂತ ಹೋಗ್ತಾನೆ. ಜೊತೆಗೆ ತನಗೆ ತನ್ನನ್ನು ಇಟ್ಟುಕೊಳ್ಳಿಕ್ಕೆಲ್ಲ ತಡಿಲಿಕ್ಕೆ ಮಗನಿಗೆ ಕೂಡ ಆ ಧೈರ್ಯ ಇಲ್ಲ ಅಲ್ವಾ, ಸಮರ್ಥನಾಗಿಲ್ಲ ಅಂತ ಕಾಣಿಸ್ತದೆ. ಆ ರೀತಿಯಲ್ಲಿ ಅವಳು ಹೊರಟಿದ್ದಾಳೆ. ಇಲ್ಲಿ ಆ ಬಾಳೆ ತನ್ನ ಪ್ರೀತಿಯಿಂದ ಬೆಳೆಸಿದಂತ ಬಾಳೆ ಗಿಡಗಳಲ್ಲಿ ಕೂಡ ಮಾತಾಡ್ತಾಳೆ. ಹಾಗೆ ಆ ಸಂಬಂಧ ಬಾಂಧವ್ಯ ಹೇಗಿತ್ತು ಅವಳಿಗೆ ಅಲ್ಲ ಪ್ರಕೃತಿಯೊಂದಿಗೆ ಅಂತ ಗೊತ್ತಾಗ್ತದೆ. ಜೊತೆಗೆ ಅತ್ತೆಯ ಹಠ ಕೂಡ ಗೊತ್ತಾಗ್ತದೆ. ಸರಿ, ಮುಂದೆ ಅವಳು ಹೇಗೆ ಹೋಗ್ತಾಳೆ ಎಂಬುದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಯಾವ ರೀತಿ ಅವಳು ತಲುಪದಾಳೆ, ಮುಂದಕ್ಕೆ ಮುಂದೆ ಎಲ್ಲಿ ಹೋಗ್ತಾಳೆ ಅಂತ ಮುಂದಿನ ಮಕ್ಕಳಿಗೆ ಗೊತ್ತಾಗ್ತದೆ. ಹಾಗಿರುವಾಗ ಇಷ್ಟು ಭಾಗ ನಿಮ್ಗೆ ಸ್ಪಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ. ಮುಂದಿನ ತರಗತಿಯಲ್ಲಿ ಮುಂದಿನ ಭಾಗವನ್ನು ನೋಡೋಣ. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ.